ನಾನು ಕೇಳೋ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಇಲ್ವಾ ಅಥವಾ ಉತ್ತರ ಕೊಡಕ್ಕೆ ಆಗ್ತಿಲ್ವಾ ಪರವಾಗಿಲ್ಲ ಬಿಡಿ ಅದನ್ನ ಹೇಗೆ ತಿಳ್ಕೊಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಬಳ್ಳಿ ಹಾ ಅತ್ತಿಗೆ ಜೊತೆ ನೀತಾನೆ ಯಾವಾಗಲೂ ಇರೋದು ಹಾಗಿರುವಾಗ ನಿಮಗೆ ಎಲ್ಲ ಗೊತ್ತಿರುತ್ತೆ ತಾನೆ ನನಗೆ ಯಾರು ಉತ್ತರ ಕೊಟ್ಟರು ತೊಂದರೆ ಇಲ್ಲ ನನಗೆ ಬೇಕಾಗಿರೋದು ಉತ್ತರ ಅಷ್ಟೇ ಮಾತಾಡು ಯುಗಂಧರ್ ಯಾಕೆ ಮನೆಗೆ ಬಂದಿದ ಕೊಡ್ತೀನಿ ರಜವ ಉತ್ತರ ಕೊಡ್ತೀನಿ ಅದು ಯುಗಂಧರ್ ಕೊಲೆ ಮಾಡಕ್ಕೆ ಬಂದಿದ್ದ ರಜವ ಕೊಲೆನಾ ಯಾರನ್ನ ಕೊಲೆ ಮಾಡಕ್ಕೆ ಬಂದಿದ್ದ ರಜವ ಬೇರೆ ಯಾರನ್ನೂ ಅಲ್ಲ ಕಣೋ ಹೆಂಡತಿನ ನಿನ್ನ ನಿನ್ನ ಅಣ್ಣನ ಹೆಂಡತಿನ ಯಾಕ್ ನನ್ನ ಮನಸ್ಸಿಗೆ ಸಮಾಧಾನ ಸಿಗ್ತಾ ಇಲ್ಲ ಯಾಕೇನು ಕ್ಲಾರಿಟಿನೇ ಸಿಗ್ತಾ ಇಲ್ಲ ಎಲ್ಲ ಗೊಂದಲ ಅತ್ತಿಗೆ ಹತ್ರ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು ಈಗ ಯಾವುದು ಸರಿ ಇಲ್ಲ ಅಂತಾನೆ ಅನಿಸ್ತಾ ಇದೆ ಯಾಕೆ ತಲೆನೋವು ತಲೆ ಸಿಡಿದೋಗ್ತಾ ಇದೆ ಯಾರ ಹತ್ರ ಮಾತಾಡಲಿ ಯಾರ ಹತ್ರ ಕೇಳಲಿ ಹುಷಾರಾಗಿ ಹೋಗಬಾರಕ್ಕ ಸಂಜೆ ಆಯ್ತಲ್ವಾ ಸಂಜೆ ಆದ್ರೆ ನನಗೆ ಕಣ್ಣ ಕಾಣಲ್ಲ ಕೈ ಕಾಲೆಲ್ಲ ನೋವು ಬರುತ್ತಲ್ವಾ ನಾನು ಮನೆಯಲ್ಲಿ ಹುಷಾರಾಗಿರ್ತೀನಿ ನೀನು ಹೋಗ್ ಬಾ ಹೋಗ್ ಹೋಗ್ ಭಯ ಇರೋದು ಅದಕ್ಕೆ ಮಾತ್ರ ಅಲ್ವಲ್ಲ ಬಳ್ಳಿ ನಿನಗೂ ಇದೆ ತಾನೆ ಬನ್ನಿ ನನ್ನ ಜೊತೆ ರಾಜೀವ ಆ ಯುಗಂಧರ್ ಮುಖ ನೋಡಿದ್ರೆ ನನಗೆ ಕಿರಿಕಿರಿ ಆಗುತ್ತೆ ಟೆನ್ಷನ್ ಆಗುತ್ತೆ ಭಯ ಆಗುತ್ತೆ ಕಣೋ ರಾಜೀವ ನಾನು ಬರಲ್ಲ ನೀನು ಒಳ್ಳೆ ಕರ್ಕೊಂಡು ಹೋಗು ಪ್ಲೀಸ್ ಅಲ್ಲ ನಾನು ನಿಮ್ಮಿಬ್ಬರನ್ನ ಯುಗಂಧರ್ ಹತ್ರ ಕರ್ಕೊಂಡು ಹೋಗ್ತಾ ಇದೀನಿ ಅಂತ ಹೇಳಲೇ ಇಲ್ವಲ್ಲ ಇದರಿಂದ ಒಂದಂತೂ ಅರ್ಥ ಆಯ್ತು ನೀವಿಬ್ರು ಇನ್ನು ಯುಗಂಧರ್ ಅನ್ನೋ ಭಯದಿಂದನೇ ಕಾಲ ಕಳಿತಾ ಇದ್ದೀರಿ ನಾನು ಒಬ್ಬ ಪೊಲೀಸ್ ಆಫೀಸರ್ ಆಗಿ ಈ ಮನೆಯಲ್ಲಿ ಇರೋರು ಒಬ್ಬ ಯುಗಂಧರ್ ಅನ್ನೋ ಕ್ರಿಮಿನಲ್ ಗೆ ಹೆದರ್ಕೊಂಡು ಕೂತಿದ್ದಾರೆ ಅಂದಾಗ ಅದು ನನಗಾಗೋ ಅವಮಾನ ಅಲ್ವಾ ಅಯ್ಯೋ ಇದರಲ್ಲಿ ಅವಮಾನ ಏನು ಬಂತು ರಾಜೀವ ಅಲ್ಲ ನೀನ್ ನಮ್ಮ ಜೊತೆಗೆ ಇರಬೇಕಾದ್ರೆ ನಮಗೆ ಅಂತ ಭಯ ಹೇಳೋ ಇಲ್ಲ ಭಯ ಇಲ್ಲ ಅಷ್ಟು ನಂಬಿಕೆ ಇದೆ ತಾನೆ ನನ್ನ ಮೇಲೆ ನಾನು ತುಂಬಾ ದಿನದಿಂದ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾನೆ ಇದೀನಿ ನೀವಿಬ್ರು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಅದಲ್ಲ ಇವತ್ತು ಕ್ಲಿಯರ್ ಆಗುತ್ತೆ ಆಗಲೇಬೇಕು ಬನ್ನಿ ರಾಜೀವ ಮಾತಾಡ್ತಿರೋ ನೋಡಿದ್ರೆ ಇವತ್ತು ನಮ್ಮ ಕತೆ ಮುಗಿತಕ್ಕ ಮುಗಿತು ಅಯ್ಯೋ ನೀನ್ ಯಾಕಕ್ಕ ಸೈಲೆಂಟ್ ಆಗಿದ್ಯಾ ಮಾತಾಡಕ್ಕ ಏನಾಯ್ತಮ್ಮ ಯಾಕೆ ಅಳ್ತಿದ್ಯಾ ನಿನ್ನೆ ಕೇಳ್ತಿರೋದು ಯಾಕೆ ಕಣ್ಣೀರ್ ಹಾಕ್ತಾ ಇದ್ಯಾ ಅಪ್ಪ ರಾಜೀವ ರಾಜೀವ ಏನ್ ಮಾಡ್ದ ರಾಜೀವ ರಾಜೀವ ಏನ್ ಮಾಡ್ದಮ್ಮ ಅಪ್ಪ ಎಷ್ಟು ಬೇಜಾರಾಯ್ತು ಗೊತ್ತಾ ನಂಗಲ್ಲೇ ಚೋರಗಳು ಬಂತು ಆದ್ರೂ ನನ್ ಕಂಟ್ರೋಲ್ ಮಾಡ್ಕೊಂಡು ಬಂದ್ಬಿಟ್ಟೆ ರಾಜೀವ ಯಾವತ್ತು ಆ ರೀತಿ ಮಾತಾಡಿಲ್ಲ ಆದ್ರೆ ಇವತ್ ಮಾತಾಡ್ಬಿಟ್ಟ ಅಪ್ಪ ನಂಗ್ ತುಂಬಾ ಬೇಜಾರಾಯ್ತು ಒಂದು ವಿಷಯ ಹೇಳು ಇಲ್ಲ ಆಳು ಎರಡು ಜೊತೆಗೆ ಮಾಡಿದ್ರೆ ನಾವೇನು ಅಂತ ಅರ್ಥ ಮಾಡ್ಕೋಬೇಕು ನಾವು ಪಾನಿಪುರಿ ತಿನ್ನಕ್ ಹೋಗಿದ್ವಿ ತುಂಬಾ ಖುಷಿಯಾಗೆ ಇದ್ವಿ ಅಪ್ಪ ಇದ್ದಕ್ಕಿದ್ದಾಗೆ ನನ್ ಮೂಡ್ ಡಿಸ್ಟರ್ಬ್ ಆಗಿದೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟ ನಂಗ್ ತುಂಬಾ ಸಂಕಟ ಆಯ್ತು ಅಪ್ಪ
ನೋಡಿದ್ರಾ ಎಂತ ಮಗಳು ಅವನ ಮನೆಗೆ ಹೋಗು ಅಂತ ಹೇಳಿದಕ್ಕೆ ಇಲ್ಲಿ ಬಂದು ಗೋಳೋ ಅಂತ ಅಳ್ತಿದಾಳೆ ರಾಜೀವ ಏನು ಹೇಳ್ತಿದ್ದೀಯ ನೀನು ನಿಜ ಹೇಳ್ತಾ ಇದೀನಿ ಅದಕ್ಕೆ ಈ ಮದುವೆ ನನ್ನ ಮನಸು ಒಪ್ಪಕೋತಾ ಇಲ್ಲ ನನ್ನ ಮನಸು ತುಂಬಾ ಡಿಸ್ಟರ್ಬ್ ಆಗಿದೆ ನನ್ನ ಮನಸು ಸರಿ ದಾರಿಗೆ ಬರೋವರೆಗೂ ಮದುವೆನ ಪೋಸ್ಟ್‌ಪೋನ್ ಮಾಡೋಣ ಅಂತ ಅನಿಸ್ತಾ ಇದೆ ರಾಜೀವ ಆರ್ ಯು ಮ್ಯಾಡ್ ನಿನಗೆ ಏನು ತಲೆ ಕೆಟ್ಟಿದ್ಯಾ ನಿನ್ನ ಮದುವೆಗೆ ಎಷ್ಟು ದಿನ ಇದೆ ಅಂತ ಅನ್ಕೊಂಡಿದ್ಯಾ ಊರ್ಗೆಲ್ಲ ಇನ್ವಿಟೇಷನ್ ಹಂಚಿದಾಗಿದೆ ಮದುವೆಗೆ ಅಂತ ರಿಸಾರ್ಟ್ ಬುಕ್ ಮಾಡಾಗಿದೆ ಆಲ್ಮೋಸ್ಟ್ ಎಲ್ಲಾ ಕೆಲಸಗಳು ಮಾಡಿ ಮುಗಿಸಾಗಿದೆ ಅಲ್ಲ ರಾಜೀವ ನಾಳೆನೇ ಮೆಹಂದಿ ಫಂಕ್ಷನ್ ಇಂತ ಸಮಯದಲ್ಲಿ ಮದುವೆ ಬೇಡ ಏನಾಯ್ತು ನಿನಗೆ ಈ ತರ ಸಡನ್ ಆಗಿ ಯಾಕ್ ನಿರ್ಧಾರ ತಗೋತಾ ಇದ್ದೀಯಾ ಯಾರಾದರೂ ಏನಾದರೂ ಹೇಳಿದ್ರಾ ಯಾರೋ ಏನೋ ಹೇಳಿದ್ರು ಅನ್ನೋದಕ್ಕಿಂತ ನಮ್ಮ ಮನಸಿಗೆ ನಾವೇ ಹೇಳ್ಕೊತೀವಿ ಅನ್ನೋದೇ ಮುಖ್ಯ ಅಲ್ವಾ ಅದಕ್ಕೆ ಪ್ರೀ ವೆಡ್ಡಿಂಗ್ ಶೂಟ್ ಗೆ ಹೋದ್ದಿನಿಂದ ನನ್ನ ಮನಸು ಎಷ್ಟು ಡಿಸ್ಟರ್ಬ್ ಆಗಿದೆ ನಾನು ಸ್ನೇಹ ಎರಡು ಮನೆಯವರು ಇಷ್ಟಕ್ಕೆ ಒಪ್ಪಿಕೊಂಡು ಮದುವೆ ಆಗ್ತಾ ಇದೀವಿ ಅಂತ ಅನಿಸ್ತಾ ಇದೆ ಅವಳು ಹತ್ರ ಬಂದು ತಪ್ಪಿಕೊಂಡು ಮಾತಾಡಿದಾಗ ನನ್ನ ಹುಡುಗಿ ಅಲ್ಲ ಅಂತ ಫೀಲ್ ಆಗ್ತಿದೆ ಯಾರಿಗೋ ಮೋಸ ಮಾಡ್ತಾ ಇದೀನಿ ಅಂತ ಅನಿಸ್ತಾ ಇದೆ ನನ್ನ ಕನ್ಸಲ್ಲಿ ಮನಸಲ್ಲಿ ಅವಾಗವಾಗ ಒಂದು ಹುಡುಗಿ ಬಂದು ಕಾಡ್ತಾ ಇದ್ದಾಳೆ ಅಂತ ನಿಮಗೆ ಹೇಳಿದ್ನಲ್ಲ ಅದಕ್ಕೆ ಎಲ್ಲೋ ಒಂದು ಕಡೆ ಅವಳೇ ನನ್ನ ಹುಡುಗಿ ಅವಳ ಜೊತೆ ಬದುಕ್ತಿದ್ದೆ ಅನ್ನೋ ಭಾವನೆ ನನ್ನ ಮನಸಲ್ಲಿ ಬಲವಾಗಿದೆ ರಾಜೀವ ಏನು ಮಾತಾಡ್ತಿದ್ದೀಯಾ ನೀನು ಕನ್ಸಿಗೂ ನಿಜ ಜೀವನಕ್ಕೂ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ವಾ ನಿನಗೆ ಇದೇನು ರಾಜೀವ ಇಷ್ಟೊತ್ತಾದರೂ ರೆಡಿ ಆಗಿಲ್ಲ ಇವತ್ತೇ ಮೆಹಂದಿ ಫಂಕ್ಷನ್ ಮರ್ತೋಗ್ಬಿಟ್ಯಾ ಸದ್ಯಕ್ಕೆ ಮದುವೆ ಬೇಡ ಅಂತ ಹೇಳಿದ ಮೇಲೂ ಮೆಹಂದಿ ಫಂಕ್ಷನ್ ಅಲ್ಲ ಯಾರದಕ್ಕೆ ರಾಜೀವ ಅದಕ್ಕೆ ನಿನ್ನೆ ಮನಸ್ಸಲ್ಲಿರೋದನ್ನ ಹೇಳಿದ ಮೇಲೂ ಮತ್ತೆ ನೀವು ಅದೇ ಪ್ರಶ್ನೆನ ಕೇಳ್ತಾ ಇದೀರಲ್ಲ ರಾಜೀವ ನಿನ್ನೆ ನೀನೇನೋ ಟೆನ್ಷನ್ ಅಲ್ಲಿದ್ದೆ ನಿದ್ದೆ ಮಾಡಿ ಎದ್ರೆ ಸರಿ ಹೋಗ್ತೀಯಾ ಅಂತ ಅನ್ಕೊಂಡೆ ಆದ್ರೆ ಈಗಲೂ ನೀನು ಅದನ್ನೇ ಮಾತಾಡ್ತಿದ್ಯಲ್ಲ ರಾಜೀವ ನಿದ್ದೆಯಿಂದ ಎದ್ದ ತಕ್ಷಣ ಮರ್ತೋಗಕ್ಕೆ ನಾನು ಆಡಿರೋ ಮಾತು ಕನ್ಸಿನ ವಿಚಾರ ಅಲ್ಲ ಅದಕ್ಕೆ ಮನಸಿನ ವಿಚಾರ ಮನಸಿನ ವಿಚಾರ ಅಲ್ಲ ರಾಜೀವ ಗೊಂದಲದ ವಿಚಾರ ನಮಗೆ ಯಾರಿಗೂ ವಿಷಯನೇ ಗೊತ್ತಿಲ್ಲ ನೀನ್ ಮಾತ್ರ ಯಾರನ್ನೋ ಮದುವೆ ಆಗಿದ್ದೀನಿ ಅಂತ ಹೇಳಿದ್ರೆ ಏನು ಅರ್ಥ ಈ ಪ್ರಶ್ನೆ ನನಗೆ ನಾನೇ ಸಾವಿರ ಸಲ ಕೇಳ್ಕೊಂಡಿದ್ದೀನಿ ಅದಕ್ಕೆ ಉತ್ತರ ಸಿಕ್ಕಿಲ್ಲ ಆದ್ರೆ ಮನಸ್ಸು ಮಾತ್ರ ನೀನು ಹುಡುಗಿ ಸ್ನೇಹ ಅಲ್ಲ ಅಂತಾನೆ ಹೇಳ್ತಾ ಇದೆ ಎದುರುಗಡೆ ಇರೋ ಮಾತಕ್ಕಿಂತ ಎದೆಲಿರೋ ಮಾತಿಗೆ ಬೆಲೆ ಕೊಡ್ಬೇಕಲ್ವಾ ಅದಕ್ಕೆ ನನ್ನ ಎದೆಲಿರೋ ಮಾತು ಅವಳೇ ನೀನು ಎದೆಲಿರೋದು ಅಂತ ಹೇಳ್ತಾ ಇದೆ ಹಾಗಿದಾಗ ಅದಕ್ಕೆ ತಾನೇ ಬೆಲೆ ಕೊಡಬೇಕು ಹಾಗಲ್ಲ ರಾಜೀವ ನೀನ್ ಇವಾಗ ತಗೊಳ್ಳೋ ನಿರ್ಧಾರದಿಂದ ಆಗೋ ಅನಾಹುತದ ಬಗ್ಗೆ ಯೋಚನೆ ಮಾಡಿದ್ಯಾ ಏನ್ ಹೇಳ್ತಾ ಇದೀರಾ ಅದಕ್ಕೆ ಇನ್ನೇನ್ ಹೇಳಿ ರಾಜೀವ ನಾನು ಅಲ್ಲ ಎಲ್ರು ಎಷ್ಟೊಂದು ಸಂತೋಷವಾಗಿದ್ದಾರೆ ಗೊತ್ತಾ ನಿನ್ ಮದ್ವೆ ಶಾಸ್ತ್ರಗಳು ಶುರು ಆಗ್ತಿದೆ ನಿನ್ ಮದ್ವೆ ನಡೀತಾ ಇದೆ ಅಂತ ನೆಂಟ್ರು ಇಷ್ಟ್ರು ಅಂತ ಸಾವಿರಾರು ಜನನ ಮದ್ವೆ ಕರ್ದ ಆಗೋಗಿದೆ ನಮ್ಮ ಮನೆನಲ್ಲಿ ಮಾತ್ರ ಅಲ್ಲ ಸ್ನೇಹನ್ ಮನೆನಲ್ಲೂ ಇದೇ ಕತೆ ಅಲ್ವೋ ರಾಜೀವ ನೀನು ಸ್ನೇಹ ಚಿಕ್ಕ ವಯಸ್ಸಿಂದ ಪ್ರೀತಿಸ್ತಿರೋರು ನಿಮ್ ಮದ್ವೆಗೆ ಅಂತ ಎರಡು ಮನೆಯವರು 18 ವರ್ಷದಿಂದ ಕಾಯ್ತಾ ಇದೀವಿ ಅಯೋಗ್ಯರಿಗೆ ತಕ್ಕ ಶಿಕ್ಷೆ ಕೊಡ್ತಾ ಇದ್ದೀನಿ ಮಂಗ್ಲಾ ಆ ಪಾಪಿಗಳು ನಿನ್ನ ದಾರಿಗೆ ಕಾಯ್ತಿರೋ ಹಾಗಿದೆ ಇವರು ನನ್ನ ಬರೋ ದಾರಿನ ಕಾಯ್ತಾರೆ ಚನಕ ಆದ್ರೆ ಆ ದೇವ್ರು ನಾನ್ ಹೋಗೋ ದಾರಿಲಿ ಯಾವ ತೊಂದ್ರೆನೂ ಆಗ್ಬಾರ್ದು ಅಂತ ಕಾಯ್ತಾನೆ
ಅಕ್ಕ ಅವಳು ನಮ್ಮ ಕಡೆಗೆ ನೋಡ್ತಿದ್ದಾಳೆ ಅಕ್ಕ ಅಕ್ಕ ಅವಳು ನಡೆಯುವಾಗ ಚಾಂಬುಡ್ಡಿ ತರ ನಿಂತಾಗ ದುರ್ಗಿ ತರ ನೋಡುವಾಗ ಕಾಳಿ ತರ ಕಾಣಿಸ್ತಿದ್ದಾಳಲ್ಲ ಅಕ್ಕ ಅಯ್ಯೋ ಈ ಬಳ್ಳಿ ಅವಳನ್ನ ಖಾಲಿ ಮಾಡಿಸೋ ಪ್ಲಾನ್ ನಮ್ಮ ಹತ್ರ ರೆಡಿ ಇರಬೇಕಾದ್ರೆ ಕಾಳಿ ಅನ್ಕೊಂಡು ಯಾಕೆ ಹೆದರ್ಕೋತೀಯಾ